ನೀನು ಕನ್ನಡದವನು, ನೀನು ತಮಿಳ್ನವನು, ನೀನು ಮಲಯಾಳದವನು, ನೀನು ನಿನ್ನೆ ಬಂದವನು, ನಾನು ಪಿತ್ರಾರ್ಜಿತವಾಗಿ ಇಲ್ಲೇ ಇರತಕ್ಕಂಥವನು. ಇದು ನಮ್ಮ ಸಭೆಯ ಸ್ಥಿತಿಯಾಗಿದೆ. ಇಂತಹ ಸ್ಥಿತಿಗೆ ಸ್ವಾಮಿ ರಕ್ತವೇ ಒಂದು ಮಾಡುವಂಥದ್ದಾಗಿದೆ. ಆತನ ರಕ್ತದ ಮುಖಾಂತರ ಮಾತ್ರ ಸಭೆಯು ಐಕ್ಯತೆಯಿಂದ ಮುಂದುವರಿಯಲು ಸಾಧ್ಯವಾಗುತ್ತದೆ. ಈ ಐದನೇ ಪಾಠದಲ್ಲಿ ನಿಜವಾದ ಸಭೆಯು ಯಾವ ರೀತಿ ಇರಬೇಕು ಎಂಬತಕ್ಕಂಥದ್ದನ್ನು ನಾವು ನೋಡೋಣ. ಐದನೇ ಪಾಠ. ನಮಸ್ಕಾರ, ನಮಸ್ಕಾರ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಬ್ಬತ್ ಶಾಲೆ ಪಾಠ. ಈ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲಿಯುವಂಥ ಒಂದು ಅವಕಾಶ. ಇವತ್ತು ಐದನೇ ವಾರದಲ್ಲಿದ್ದೇವೆ, ಐದನೇ ಪಾಠದಲ್ಲಿದ್ದೇವೆ. ಶಿಲುಬೆ ಮತ್ತು ಸಭೆ, ಇದರ ನಡುವೆ ಬರುವಂಥ ಸಮತೋಲನೆಯ ಒಂದು ದೋಷ ಪರಿಹಾರದ ದಿನದ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರತಕ್ಕಂಥ ಬೋಧಕರುಗಳನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜದಾಸ್. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಅನ್ಯರು ಮತ್ತು ಯೋಧ್ಯರು ಆಗಿನ ಕಾಲದಲ್ಲಿ ಇಲ್ಲಿ, ಆಮೇಲೆ ಸ್ವಲ್ಪ ದಿನ ಸ್ವಲ್ಪ ಆಳಕ್ಕೆ ಹೋದಾಗ ಎಫ್ಎಸ್ಎದವರಿಗೆ ಮಾತಾಡುವ ಸಂದರ್ಭದಲ್ಲಿ ಅವರ ಬಗ್ಗೆ ನಾವು ಮಾತಾಡುವಾಗ ಸುನ್ನತಿ ಮಾಡಿಸ್ಕೊಂಡಿರ್ತಕ್ಕಂಥವ್ರು, ಸುನ್ನತಿ ಮಾಡದೇ ಇರತಕ್ಕಂಥವ್ರು, ಈ ರೀತಿಯಾಗಿ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಎಫೆಸದವರಿಗೆ ಬರೆದಂತಹ ಪತ್ರಿಕೆ 2:13-14 ವಾಕ್ಯಗಳು. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಪಾಸ್ಟರ್ ರಾಜದಾಸ್. ಯೆರೂಸಲೇಮ್ ದೇವಾಲಯಕ್ಕೆ ನೀವು ಅದರ ಹತ್ರ ಹೋದಾಗ ಅಲ್ಲಿ ಆ ಒಂದು ದೇವಾಲಯದ ಒಳಗೆ ನಡೀತಾ ಇರತಕ್ಕಂಥ ವಾದ್ಯಗಳ ಒಂದು ಶಬ್ದ, ಪ್ರಾರ್ಥನೆ ಶಬ್ದ ತುಂಬ ಚೆನ್ನಾಗಿರುತ್ತಂತೆ ಕೇಳಲಿಕ್ಕೆ. ನೀವು ಹಂಗೆ ಅದರ ಹತ್ರ ಹೋಗಿ ಎಲ್ಲಿಂದ ಬರ್ತಾ ಇದೆ ಈ ಸಂದೇಶ, ಇದನ್ನು ನಾವು ಕೇಳೋಣ ಅಂತ ಒಳಗಡೆ ಹೋದಾಗ ಅಲ್ಲಿ ಒಂದು ದೊಡ್ಡ ಕಲ್ಲಲ್ಲಿ ಒಂದು ಮೆಸೇಜನ್ನು ಹಾಕಿರ್ತಾರಂತೆ. ಸಂದೇಶ ಏನಂದರೆ ಪ್ರವೇಶವಿಲ್ಲ, ಪ್ರವೇಶವಿಲ್ಲ, ಹೊರದೇಶದಿಂದ ಬಂದಿರತಕ್ಕಂಥವ್ರಿಗೆ ಪ್ರವೇಶವಿಲ್ಲ. ಉತ್ತರ ಭಾರತದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ದೊಡ್ಡ ಗಲಭೆ ಶುರುವಾಯಿತು. ಉತ್ತರ ಪ್ರದೇಶದಿಂದ ಮತ್ತು ಬಿಹಾರದಿಂದ ಬಂದಿರತಕ್ಕಂಥವ್ರಿಗೆ ಇಲ್ಲಿ ಕೆಲಸ ಇಲ್ಲ ಅಂತ ಮಹಾರಾಷ್ಟ್ರದಲ್ಲಿ ಒಂದು ದಂಗೆ ಶುರುವಾಯಿತು. ನಾವು ಇನ್ನೂ ಈ ಒಂದು ವಿಷಯಕ್ಕೆ ಆಳಕ್ಕೆ ಹೋಗುವ ಮುನ್ನ ನಿಮ್ಮ ಒಂದು ಅನುಭವದಲ್ಲಿ ಈ ಒಂದು ತಾರತಮ್ಯವನ್ನು ನೀವು ಅನುಭವಿಸಿದ್ದೀರಾ? ತಾರತಮ್ಯ ನಮ್ಮ ಒಂದು ಅನುಭವದಲ್ಲಿ ಈಗಿನ ಕಾಲದಲ್ಲಿ ಅದು ಕಾಣ್ತಾ ಇಲ್ಲ, ಆದರೆ ಹಿಂದಿನ ಕಾಲದಲ್ಲಿ ಆ ತಾರತಮ್ಯ ಭಾಳಷ್ಟು ಮಟ್ಟಿಗಿತ್ತು. ಅದನ್ನು ನಮ್ಮ ದೇಶದಲ್ಲಿ ಬಹಳ ಮಹಾನ್ ವ್ಯಕ್ತಿಗಳಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ನೀವು ಕೇಳಿರ್ಬೋದು, ನಮ್ಮ ಸಂವಿಧಾನ ಶಿಲ್ಪಗಾರ, ಆತನು ಭಾಳ ದೀನ ಕುಟುಂಬದಲ್ಲಿ ಜನಿಸಿ ಕ್ರೈಸ್ತೀಯ ಮಿಷನರಿಗಳ ಮುಖಾಂತರ ಒಂದು ಉನ್ನತ ವ್ಯಾಸಂಗವನ್ನು ಪಡೆದು ಆ ಅವಧಿಯಲ್ಲಿ ಆತನಿಗೆ ಭಾಳಷ್ಟು ಕಹಿ ಅನುಭವ ಆಯಿತು. ಆತನ ಯಾರು ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ, ಯಾರು ನೀರು ಕೊಡೋಕೆ ಕೊಡ್ತಿರಲಿಲ್ಲ, ಭಾಳ ಕೀಳಾಗಿ ಕಂಡಂಥ ಒಂದು ಅನುಭವ ಅದು ಹೊರಗಡೆ ಇತ್ತು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ
ಇಲ್ಲೂ ಸಹ ನಮ್ಮ ಕ್ರೈಸ್ತೀಯ ಸಮುದಾಯಗಳಲ್ಲೂ ಸಹ ಈ ಒಂದು ತಾರತಮ್ಯವನ್ನು ಈಗಲೂ ಕಾಣ್ತಾ ಇದ್ದೇವೆ. ಈಗ ನಾವು ಇಂಗ್ಲೆಂಡ್ನಲ್ಲಿ ಆಗಿನ ಕಾಲದಲ್ಲಿ ಹೋದಾಗ ಹೋಟ್ಲ್ಗಳಲ್ಲಿ ಬರ್ತಿರ್ತಾರೆ, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ನಾಟ್ ಅಲೌಡ್ ಇನ್ ಸೈಡ್ ದ ಹೋಟ್ಲ್ ಅಂತ ಬರ್ತದೆ. ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್, ಅದೇ ಸಾಲಲ್ಲಿ ನಾಯಿಗಳು ಮತ್ತು ಭಾರತೀಯರು ಈ ಹೋಟ್ಲ್ ಒಳಗಡೆ ಬರಬಾರ್ದು ಅನ್ನೋ ರೀತಿಯಲ್ಲಿ. ಈಗ ಸತ್ಯವೇದದಲ್ಲೂ ಕೂಡ ಪೌಲನು ಈ ಒಂದು ಎಫೆಸದವರಿಗೆ ಪತ್ರಗಳನ್ನು ಬರೀಬೇಕಾದ್ರೆ ಇಲ್ಲಿ ಅವರಲ್ಲೂ ಕೂಡ ಈ ಹೆಸರು ಕರೆಯೋದು ಇತ್ತಂತೆ, ನೇಮ್ ಕಾಲಿಂಗ್ ಅಂತ ಲೇಖಕರು ಬರೀತಾರೆ. ಅವರು ಇವ್ರನ್ನ ಸುನ್ನತಿ ಮಾಡಿಸ್ಕೊಂಡಿರ್ತಕ್ಕಂಥವ್ರು ಅಂತ ಕರಿತಾ ಇದ್ರಂತೆ, ಇವರು ಅವ್ರನ್ನ ಸುನ್ನತಿ ಮಾಡಿಸ್ಕೊಳ್ಳದೇ ಇರತಕ್ಕಂಥವ್ರು ಅಂತ ಕರಿತಾ ಇದ್ರು. ಈಗ ನಾವು ಕೆಳಗಡೆ ಹೋದಾಗ ಫುಲ್ ಡೌನ್ ಸೌತ್ ತಮಿಳ್ನಾಡು ಹೋದರೆ ಅಲ್ಲಿ ಒಂದು ಜಾತಿಯ ಒಂದು ಆಟ ಇದೆ, ಸ್ವಲ್ಪ ಕೇರಳಕ್ಕೆ ಬಂದರೆ ಅಲ್ಲೂ ಕೂಡ ಒಂದು ಜಾತಿಯ ಒಂದು ಇದಿದೆ. ಅವ್ರ ಹೆಸರುಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ನಾನು, ಇದು ನಮಗೆ ಅವಮಾನ. ನಮ್ಮ ಕರ್ನಾಟಕಕ್ಕೆ ಬಂದರೆ ಸ್ವಲ್ಪ ತಿರುಗ ಭಾಷೆಯ ಒಂದು ತೊಂದರೆ ಇದೆ, ಮಹಾರಾಷ್ಟ್ರಕ್ಕೆ ಹಂಗೆ ಸ್ವಲ್ಪ ಹೋದರೆ ಬೇರೆ ರೀತಿಯಾದ ತೊಂದರೆಗಳಿವೆ. ಆದರೆ ಇದು ಕ್ರಿಸ್ತನಿಂದ ನಾವು ಒಂದಾಗಿ ಬಂದಿದ್ದೇವೆ, ಒಗ್ಗಟ್ಟಿನಲ್ಲಿ ಇದ್ದೇವೆ ಎಂಬತಕ್ಕಂಥ ಅಂಶವನ್ನು ಪೌಲನೇ ಕಷ್ಟಪಟ್ಟಿದ್ದಾನೆ ಎಫೆಸದವ್ರಿಗೆ ಹೇಳಲಿಕ್ಕೆ. ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಠ ನಮ್ಮೆಲ್ಲರಿಗೂ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ಕೂಡ. ಈಗ ನಿಮ್ಮ ಸಭೆಗೆ ಒಬ್ಬ ಓಕೆ ಕನ್ನಡ ಸಭೆ ಅಂತ ಉದಾಹರಣೆ ಇಟ್ಕೊಳ್ಳೋ, ಒಬ್ಬ ತಮಿಳ್ನವನು ಬಂದರೆ ನೀವು ಅಷ್ಟಾಗಿ ಇಷ್ಟಪಡೋದಿಲ್ಲ. ಅದೇ ರೀತಿಯಾಗಿ ಬೇರೆ ನೀವು ಭಾಷೆ ಅಥವಾ ಬೇರೆ ಒಂದು ಒಂದು ಸ್ಥಳದಿಂದ ಬಂದು ಪ್ರಾಧಾನ್ಯತೆಯನ್ನು ಪಡೆದರೆ ಅದನ್ನು ಕೂಡ ನೀವು ಇಷ್ಟಪಡೋದಿಲ್ಲ. ಇದು ತಪ್ಪು ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೀವಿ. ಎಫೆಸದವರು 2:13 ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಮುತ್ತು. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಿಸ್ತರಾದಿರಿ. ಆತನ ರಕ್ತದ ಮೂಲಕ ನೀವು ಸಮೀಪ ಬನ್ನಿರಿ. ಈ ರೀತಿಯಾದ ತಾರತಮ್ಯ, ಈ ರೀತಿಯಾದ ಭೇದಗಳನ್ನು ಮೊದಲು ನಿಮ್ಮ ಸಭೆಯಿಂದ ತೆಗೀಬೇಕು, ಆವಾಗ ನಿಮ್ಮ ಸಭೆ ಬದಲಾವಣೆಯನ್ನು ಹೊಂತದೆ. ಪಾಸ್ಟರ್ ರಾಜದಾಸ್, ಕೆಲವೊಮ್ಮೆ ನನಗೂ ಕೂಡ ಫೋನ್ ಕಾಲ್ಗಳು ಬರ್ತವೆ, ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೇಡಿ ಸ್ಟೇಜ್ ಮೇಲೆ, ಅವರು ಆಕ್ಸಿಲರಿ ಸ್ಟಾಫ್ ಇದ್ದಾರೆ, ಇವ್ರನ್ನ ನೀವು ಕರ್ಕೊಂಡು ಹೋಗ್ಬೇಡಿ, ಅವ್ರನ್ನೇ ಕರ್ಕೊಂಡೋಗಿ ಇವ್ರನ್ನೇ ಕರ್ಕೊಂಬೇಡಿ. ಆದರೆ ಇಲ್ಲಿ ಹೇಳುತ್ತೆ ನಾವು ಕ್ರಿಸ್ತನ ರಕ್ತದಲ್ಲಿ ಒಂದಾಗಿದ್ದೇವೆ ಅಂತಕ್ಕಂಥ. ಆಮೇನ್. ಯಾವುದೇ ರೀತಿಯಾದ ತಾರತಮ್ಯ ನಮ್ಮಲ್ಲಿ ಇರಬಾರ್ದು. ತಾರತಮ್ಯ ಇದ್ದರೆ ಇದು ಒಂದು ಕ್ರೈಸ್ತೀಯ ಸಭೆಯೇ ಅಲ್ಲ. ಏನಂತೀರಾ? ಈ ಒಂದು ಮಹಾ ತಪ್ಪು ಅಂತ ಹೇಳ್ಬೋದು. ಈ ತಪ್ಪು ಸಭೆಯಲ್ಲಿ ಇದ್ದ ಪ್ರಯುಕ್ತವಾಗಿ ನಮ್ಮ ದೇಶ ಪಿತ ಮಹಾತ್ಮ ಗಾಂಧಿಯವರು ಒಂದಿನ ವಿದೇಶಕ್ಕೆ ಹೋಗಿ ಆರಾಧನೆ ಮಾಡಲಿಕ್ಕೆ ಕ್ರೈಸ್ತೀಯ ಸಭೆಗೆ ಹೋದರು. ಅಲ್ಲಿ ಅವರು, ನೀನು ಭಾರತೀಯವರು, ಭಾರತೀಯರು ಬೇರೆ ಆರಾಧನೆ ಇದೆ, ನಮ್ಮ ನೀವು ಇಲ್ಲಿ ಬರಬಾರ್ದು ಅಂತ ಹೇಳೋ ಪ್ರಯುಕ್ತವಾಗಿ ಅವರಿಗೆ ಕ್ರೈಸ್ತೀಯ ಧರ್ಮದ ಬಗ್ಗೆ ಒಂದು ವೈರಾಗ್ಯ ಉಂಟಾಯಿತು, ದ್ವೇಷ ಉಂಟಾಯಿತು. ಇನ್ನೂ ವ್ಯತ್ಯಾಸ ಇದೆಯಾ ಅಂಥೇಳಿ ಅವರು ಕ್ರೈಸ್ತ ಧರ್ಮವನ್ನು ಅಂಗೀಕರಿಸ್ಕೊಳ್ಳಿಕ್ಕೆ ಇದೊಂದು ದೊಡ್ಡ ಅಡೆತಡೆ ಆಯಿತು. ವ್ಯತ್ಯಾಸ ತಾರತಮ್ಯ ಇರಬಾರ್ದು. ಕ್ರಿಸ್ತನ ರಕ್ತದಲ್ಲಿ ನಾವೆಲ್ಲ ಒಂದಾದರೆ ಆಗ ಇಡೀ ಲೋಕವನ್ನು ಗೆಲ್ಲಬಹುದು. ಸಣ್ಣ ವಿರಾಮಕ್ಕೆ ಸಮಯ ಇದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಸಭೆಯಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ ಈ ರೀತಿಯಾದ ತಾರತಮ್ಯ, ಈ ರೀತಿಯಾದ ಭೇದ ಭಾವ ಇದ್ದಂಥ ಪಕ್ಷದಲ್ಲಿ ಈ ವಚನವನ್ನು ನೀವು ಓದಬೇಕು. ನಿಮ್ಮ ಸಭೆಯಲ್ಲಿ ಒಂದು ದೊಡ್ಡ ಮೆಮೊರಿ ವರ್ಸ್ ಆಗಿ ಇದನ್ನು ಹಾಕಬೇಕು. ಎಫೆಸದವರಿಗೆ 2:13 ಏಕೆಂದರೆ ಕ್ರಿಸ್ತನ ರಕ್ತದಿಂದ ನಾವೆಲ್ಲರೂ ಒಂದಾಗಿದ್ದೆವು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ, ಒಂದು ಸ್ವಾರಸ್ಯವಾಗಿರ್ತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಪೌಲನು ಎಫೆಸದವರಿಗೆ ಪಾಠದ ಮೂಲಕ ನಾವು ಕಲಿತಾ ಇದ್ದೇವೆ. ಇದು ಎಫೆಸದವ್ರಿಗೆ ಬರೆದಿದ್ದಲ್ಲ, ನಾವ್ಯಾಕೆ ಕಲಿಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇದು ಅವ್ರಿಗೂ ಅನ್ವಯಿಸುತ್ತೆ, ನಮಗೂ ಅನ್ವಯಿಸುತ್ತೆ. ಬನ್ನಿ, ದೇವರು ಶಿಲುಬೆಯಿಂದ ನಮ್ಮೆಲ್ಲರಿಗೂ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾನೆ, ಅದು ರಾಜಿ ಆಗುವಂಥ ಒಂದು ಉಡುಗೊರೆ. ಫಸ್ಟ್ ರಾಜದಾಸ್ ಹೇಳಿ. ಭಾಳ ಸ್ಪಷ್ಟವಾಗಿ ಪೌಲ ಎಫೆಸದವ್ರಿಗೆ ವಿವರಣೆ ಮಾಡ್ತಾ ಇದ್ದಾನೆ. ಅವ್ರು ತಿಳ್ಕೊಂಡಿದ್ದು ನಾವೆಲ್ಲ ಆ ಒಂದು ಯಹೂದ್ಯರನ್ನು ಹೇಳಿದ್ರಲ್ಲ, ಯಹೂದ್ಯರಿಗೆ ಒಂದು ಸುಪೀರಿಯರ್ ಕಾಂಪ್ಲೆಕ್ಸ್ ಇದೆ ಅಂತ ಹೇಳ್ತಾರೆ. ಅಂದರೆ ನಾವೇ ಹೆಚ್ಚಳ ಪಡ್ತಾ ಇದ್ರು, ಸ್ವಗೌರವ ಹೆಚ್ಚಿಸ್ಕೊಂಡಿದ್ರು, ನಮಗಿಂತ ಬೇರೆ ಜನರಲ್ಲೂ ಕೀಳು ಅಂತ ಆ ಭಾವನೆ ಇತ್ತು. ಅದನ್ನು ಪೌಲ ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡ್ತಿದ್ದಾನೆ. ನೀವು ತಿಳ್ಕೊಂಡ ರೀತಿ ನೀವು ಹೆಚ್ಚಲ್ಲ, ಇವರು ಕಡಿಮೆ ಅಲ್ಲ. ಅನ್ಯರು ಮತ್ತು ಯಹೂದ್ಯರು ಈ ಒಂದು ವ್ಯತ್ಯಾಸ ಇತ್ತು, ಈ ವಿಭಿನ್ನತೆಯೂ ಇತ್ತು. ಅದಕ್ಕೆ ಭಾಳ ಸ್ಪಷ್ಟವಾಗಿ
ಎರಡನೇ ಅಧ್ಯಾಯ 14-16 ವಚನದಲ್ಲಿ ಅದನ್ನು ವಿವರಣೆ ಮಾಡ್ತಾನೆ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳನ್ನು ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲ್ಬೆಯ ಮೇಲೆ ಕೊಂದು ಆ ಶಿಲ್ಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಪ್ರಿಯರೇ, ಇವತ್ತು ನಮಗೆ ಆ ಒಂದು ವ್ಯತ್ಯಾಸ ವಿಭಿನ್ನತೆ ಇರಬೇಕದು ಒಬ್ಬನ ಹತ್ರ ಮಾತ್ರ, ಸೈತಾನನಿಗೂ ಕ್ರಿಸ್ತನಿಗೂ, ಸೈತಾನ ಮಕ್ಕಳಿಗೂ ಕ್ರಿಸ್ತನ ಮಕ್ಕಳಿಗೂ ಮಾತ್ರ ವ್ಯತ್ಯಾಸ ಇರಬೇಕು. ಆದರೆ ಇವತ್ತು ಸೈತಾನ ಏನು ಮಾಡಿದಂದರೆ ಸಮಾಜದಲ್ಲಿ, ಸಭೆಯಲ್ಲಿ, ಮನೆಯಲ್ಲಿ ಈ ವಿಭಿನ್ನತೆಯನ್ನು ತಂದು ಮನೆಯಲ್ಲೇ ಐಕ್ಯತೆ ಉಂಟಾಗದಿದ್ದಂಗೆ ಮಾಡಿದ್ದಾನೆ. ಆದರೆ ದೇವರ ನಮಗೆ ಸ್ತೋತ್ರ, ಯೇಸು ಕ್ರಿಸ್ತನಲ್ಲಿ ಐಕ್ಯತೆ ಇದೆ, ಆತನ ರಕ್ತದಲ್ಲಿ ಬಲ ಇದೆ, ನಾವು ಒಂದಾಗಿರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಪೌಲ, ಮೂರು ಅಂಶ ಇದೆ. ಅನ್ಯ ಜನರು ಏನಂತ ಕರೀತಂದರೆ ಜಂಟಾಯಲ್ಸ್ ಅಂತ, ಜಂಟ ಅಂದರೆ ಅನ್ಯರು, ನೀವು ಹೇಳಿದ್ರಲ್ಲ ಸುನ್ನತಿ ಇಲ್ಲದವರು, ಇವರು ಶುದ್ಧರಲ್ಲ, ಇವರು ಅಶುದ್ಧರು, ಇವರು ದೇವ್ರ ಮಕ್ಕಳಲ್ಲ, ಸೈತನ ಮಕ್ಕಳು ಅಂತ ಪರಿಗಣಿಸಿದರು. ಎರಡನೇ ಗುಂಪು ಯಾರಂತ ಹೇಳಿದ್ರೆ ಅವ್ರಿಗೂ ಮತ್ತು ನಮಗೂ ಏನಿತ್ತು, ಒಂದು ವೈರತ್ವ ಇತ್ತು, ಹಾಸ್ಟಾಲಿಟಿ, ಹತ್ತಿರಕ್ಕೂ ಸೇರಿಸ್ತಿರ್ಲಿಲ್ಲ ಅವರು. ವಿದೇಶ ಸಹಜವಾಗಿ ಇದೇ ನಮ್ಮ ದೇಶದಲ್ಲಿ, ಅವ್ರು ನೀರು ಕೊಡಬೇಕಾದ್ರೆ ಅವ್ರ ತಂಬಿಗೆಯಿಂದ ಮೇಲೆ ಎತ್ತಿಬಿಡ್ತಾಯಿದ್ರು, ಅವ್ರು ಹೀಗಿಡ್ಕೊ ಕುಡಿಬೇಕಾಗಿತ್ತು. ಅವ್ರಿಗೆ ಪಾತ್ರ ಕುಡಿಲಿಕ್ಕೆ ಒಂದು ಗ್ಲಾಸು ಕೊಡ್ತಿರ್ಲಿಲ್ಲ, ತಂಬಿಗೆ ಮುಟ್ಲಿಕ್ಕೂ ಬಿಡ್ತಿರ್ಲಿಲ್ಲ, ಅವ್ರು ಹೋಗಿ ಬಿಡ್ತಿರ್ಲಿಲ್ಲ. ಹತ್ತಿರಕ್ಕೆ ಬಂದರೆ ಅವ್ರನ್ನ ಶಪ್ಸ್ ಬೈತಿದ್ರು, ನೀವ್ಯಾಕೆ ಬಂದ್ರಿ, ಶಾಪಗಸ್ ಹೊಟ್ಟೋಗ್ಬಿಡಿ ಅಂತ ಹೇಳಿ. ಅಂಥ ಪರಿಸ್ಥಿತಿ ಯಹೂದ್ಯರಲ್ಲಿತ್ತು. ಯಹೂದ್ಯರು ಶ್ರೇಷ್ಠರಾಗಿ ಪರಿಗಣಿಸಿ ಮಿಕ್ಕ ಎಲ್ಲ ಜನರನ್ನ ಕನಿಷ್ಠರಾಗಿ ಪರಿಗಣಿಸಿ ಆ ಒಂದು ವೈರತ್ವವನ್ನು ಬೆಳೆಸಿದರು. ಆದರೆ ದೇವರ ನಮಗೆ ಸ್ತೋತ್ರ, ಯೇಸುಸ್ವಾಮಿ ಶಿಲ್ಬೆ ಮೇಲೆ 2000 ವರ್ಷಗಳ ಹಿಂದೆ ಸತ್ತ ಪ್ರಯುಕ್ತವಾಗಿ ಆ ಒಂದು ವೈರತ್ವ ಹೋಗಿ ಇವತ್ತು ಎಲ್ಲ ಜನರು ಕ್ರಿಸ್ತನಲ್ಲಿ ಒಂದಾಗ್ಬೋದು. ಅದಕ್ಕೇ ಬಹಳ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಯಹೂದ್ಯರು ಗ್ರೀಕರು ಅನ್ಯರು ಅಂತೇಳಿ ಏನು ವ್ಯತ್ಯಾಸ ಇಲ್ಲ, ಶ್ರೇಷ್ಠ ಕನಿಷ್ಠ ಅಂತೇಳಿ ನೀವು ವಿಭಾಗಿಸಬೇಡಿ, ಹೆಣ್ಣು ಗಂಡು ಅಂತ ಭೇದನೂ ಇಲ್ಲ, ನಾವೆಲ್ಲ ಏನು ಒಂದೇ, ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದೇವೆ. ಆತನ ರಕ್ತ ನಮ್ಮನ್ನು ಒಂದು ಮಾಡಿ ಸಂಧಾನ ಮಾಡಲಿಕ್ಕೆ ಕಾರಣ ಯಾವುದಂತ ಹೇಳಿದ್ರೆ ಆತನ ರಕ್ತ, ರಿಕನ್ಸಿಲಿಯೇಷನ್ ಅಂತ ಹೇಳ್ತಾರೆ. ಸಹಜವಾಗಿ ಎಲ್ಲ ಮನೆಗಳಲ್ಲಿ ಸಮಸ್ಯೆಗಳಿದೆ, ವ್ಯತ್ಯಾಸಗಳಿದೆ, ವಿಭಿನ್ನತೆ ಇದೆ. ಆದರೆ ನಾವು ಕ್ರೈಸ್ತರಾದಮೇಲೆ ಆದಷ್ಟು ಮಟ್ಟಿಗೆ ಸಂಧಾನ ಮಾಡಿಕೊಂಡು ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಸಂಧಾನ ಬಂದರೆ ಸಂತೋಷ ಇರ್ತದೆ, ಸಮ್ಮಿಲನ ಆಗುತ್ತೆ, ಅದು ದೇವರಿಗೆ ಒಂದು ಮೆಚ್ಚಿಕೆಯಾದಂಥ ಕಾರ್ಯ ಆಗುತ್ತೆ. ಆ ಕಾರ್ಯವನ್ನು ನಾವು ಮಾಡಿ ರಿಕನ್ಸೈಲ್ ಆಗಿ ಸಹಜವಾಗಿ ತ್ರೈಮಾಸಿಕೊಮ್ಮೆ ನಾವು ಕರ್ತನ ಮೇಜಿನ ಸಂಸ್ಕಾರಕ್ಕೆ ಬರ್ತೇವೆ, ಪಾದ ತೊಳೆಯ ಸಂಸ್ಕಾರ, ಇದು ರಿಕನ್ಸಿಲೇಷನ್ ಆಗುವಂಥ ಒಂದು ಸಂದರ್ಭ, ಸಂಧಾನ ಮಾಡ್ಕೊಳ್ಳೋದು. ಆದರೆ ಅನೇಕ ವಿಪರ್ಯಾಸ ಏನಂತ ಹೇಳಿದ್ರೆ ನಾವು ಪ್ರತಿ ತ್ರೈಮಾಸಿಕದಲ್ಲಿ ಕರ್ತನ ಬಂದು ಹೋಗ್ತೇವೆ, ಪಾದ ತೊಳಿತೇವೆ, ಆದರೆ ಸಂಧಾನ ಮಾತ್ರ ಆಗಲ್ಲ, ಅದೇ ದ್ವೇಷ, ಅದೇ ಇಲ್ಲ ಇಲ್ಲ. ಅದು ಹೆಂಗೆ ಮಾಡ್ತೀವಿ ಅಂದರೆ ನನ್ನ ಫ್ರೆಂಡು ನೀವು, ನನ್ನ ಫ್ರೆಂಡು ನಿಮ್ಮ ಕಾಲೇ, ನಾನು ತೊಳಿತೀನಿ ಅಷ್ಟೇ. ಆದರೆ ಇಲ್ಲಿ ದೇವರು ಇದನ್ನು ಶುರು ಮಾಡಿದ್ದು, ಈ ಕ್ರಿಯೆನ ಶುರು ಮಾಡಿದ್ದು, ನಮ್ಗೆ ಆಗದೇ ಅವ್ರ ಕಾಲು ಹೋಗಿ ತೊಳಿಬೇಕು ಅಂತ. ಸಹಜವಾಗಿ ನಾನು ಕರ್ತನ ಮೇಜಿನ ಸಂಸ್ಕಾರಕ್ಕೆ ಪ್ರಸಂಗ ಮಾಡುವಾಗ ನಾನು ಪ್ರಶ್ನೆ ಕೇಳ್ತೀನಿ, ಏ ಸ್ವಾಮಿ ಯಾರು ಪಾದ ತೊಳೆದ ಮೊದಲು ಹೇಳಿ ಅಂತ ಹೇಳಿದ್ರೆ ಎಲ್ಲ ಯೋಹಾನನ ಪಾದ ಅಂತಾರೆ. ಇಲ್ಲ ಇಲ್ಲ, ಎಡಗಡೆದ್ದು ಯಾರು ಕೂತಿದ್ರು, ಯೂದ ಕೂತಿದ್ದ, ಯೂದ ಶತ್ರು, ಶತ್ರು ಪಾದ ಸ್ವಾಮಿ ತೊಳೆದ. ಆಮೇಲೆ ಎರಡನೇ ಪಾದ ಯಾರು ತೊಳೆದ, ಹಿತಾಶತ್ರು, ಹಿತಾಶತ್ರು ಯಾರು, ಪೇತ್ರ, ಮಿತ್ರನಾಗಿ ಅವನು ವರ್ತಿಸ್ತಾ ಇದ್ದ, ಆದರೆ ಆತನಿಗೆ ಗೊತ್ತೇ ಇಲ್ಲ ಅಂತೇಳಿ ದೂಷಿಸ್ಬಿಟ್ಟ. ಸೊ ಅದರಿಂದ ನಾವು ಪಾದ ತೊಳೆಯುವಾಗ ನಮ್ಮ ಮಿತ್ರರ ಪಾದ ತೊಳೆದ್ಬಿಟ್ಟು ಶತ್ರುಗಳ ಪಾದ ತೊಳಿಬೇಕನ್ನೋದನ್ನ ಸ್ವಾಮಿ ಕಲಿಸ್ಕೊಟ್ಟ, ತೋರಿಸ್ಕೊಟ್ಟ. ನಾವು ಅದನ್ನು ಮಾಡಿದಾಗ ಆಗ ಕ್ರಿಸ್ತನ ರಕ್ತದಲ್ಲಿ ನಾವೆಲ್ಲ ಒಂದಾಗಿ ಸಂಧಾನ ಆಗಿ ಸಂತೋಷವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ವಂಡರ್ಫುಲ್. ಮುಂದೆ ಹೋಗೋಣ. ಫಸ್ಟ್ ಮುತ್ತು ಅವರೇ, ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಗೋಡೆಗಳನ್ನು ಬೇರ್ಪಡಿಸುವಂಥ ಗೋಡೆಗಳು, ಬಿರುಕು ತರುವಂಥ ಗೋಡೆಗಳನ್ನು ಮುರಿದಾಕಬೇಕು ಅನ್ನೋ ಒಂದು ವಿಚಾರ ಹೇಳಿ. ಎಫೆಸದವರಿಗೆ ಬರೆಯುತ್ತಾ ಪೌಲನು ಒಂದು ಮಾತನ್ನು ಹೇಳ್ತಾನೆ, 2:14 ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿ ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾನೆ. ಇಲ್ಲಿ ಅನೇಕರು ಏನು ಭಾವಿಸ್ತಾರಪ್ಪ ಅಂತಂದರೆ, ಈ ವಾಕ್ಯ ಹೇಳುವ ಹಾಗೆ ದೇವರ ಒಂದು ನೀತಿ ನಿಯಮಗಳು, 10 ಆಜ್ಞೆಗಳೇನಿದೆಯೋ ಅವು ಸಂಪೂರ್ಣವಾಗಿ ರದ್ದು ಮಾಡಲ್ಪಟ್ಟಿವೆ,
ಈ 10 ಆಜ್ಞೆಗಳನ್ನು ನಾವು ಪಾಲಿಸುವಂತಹ ಅವಶ್ಯಕತೆ ಇಲ್ಲ ಎಂಬುದು ಅನೇಕರು ಈ ಒಂದು ವಾಕ್ಯವನ್ನು ಹೇಳುವುದರ ಮುಖಾಂತರ ತೋರಿಸುವುದರ ಮುಖಾಂತರ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಿದೆ ಖಂಡಿತವಾಗಲೂ 10 ಆಜ್ಞೆಗಳು ರದ್ದಾಗಿವೆ ಎಂಬುದಾಗಿ ಅವರು ಮಾತನಾಡ್ತಾರೆ. ಆದರೆ ಅದೇ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 6:2-3 ವಾಕ್ಯಗಳಲ್ಲಿ ಈ ರೀತಿ ಹೇಳ್ತಾನೆ, ವಾಗ್ದಾನದ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಅಂದರೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಎಂಬುದು 5ನೇ ಆಜ್ಞೆ. ಅದೇ 5ನೇ ಆಜ್ಞೆಯ ಕುರಿತಾಗಿ ಪೌಲನು 6ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ದೇವರ 10 ಆಜ್ಞೆಗಳು 10 ಕಟ್ಟಳೆಗಳು ರದ್ದಾಗಿಲ್ಲ, ಇನ್ನೂ ಕೂಡ ಮುಂದುವರಿಯುತ್ತವೆ, ಕ್ರಿಸ್ತನ ಬರೋಣದ ನಂತರವೂ ಕೂಡ ಅವಿರುತ್ತವೆ ಎಂಬುದನ್ನು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಮಾತ್ರವೇ ಅಲ್ಲ, ನಾವು ನೋಡೋದಾದರೆ ಈ ವ್ಯಭಿಚಾರದ ಕುರಿತಾಗಿ ಪೌಲನು ಬರೀತಾನೆ ಎಫೆಸದವರ ಬರೆದೇ ಪತ್ರಿಕೆ 5:3-14 ವಚನಗಳಲ್ಲಿ. ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4:28 ವಚನದಲ್ಲಿ ತಿಳಿಸ್ತಾನೆ. ಈ ರೀತಿ 10 ಆಜ್ಞೆಗಳ ಕುರಿತಾಗಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾನೆ. ಮುಂದಿನ ಅಧ್ಯಾಯಗಳಲ್ಲಿ ಎಫೆಸದವರಿಗೆ ಬರೆದಂಥ ಪತ್ರಿಕೆ 6 ಅಧ್ಯಾಯಗಳಲ್ಲಿ ಈ 2ನೇ ಅಧ್ಯಾಯದ ನಂತರ ಈ ಎಲ್ಲ ಮಾತುಗಳು ಕೂಡ ಬರೆಯಲ್ಪಟ್ಟಿವೆ. ಆದ್ದರಿಂದ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ವಿಧಿರೂಪಕವಾದಂತಹ ನಿಯಮಗಳು ರದ್ದಾಗಿವೆ ಎಂಬುದು ಸುಳ್ಳು, ತಪ್ಪು, ಅದು ತಪ್ಪಾಗಿ ಬೋಧನೆ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಯೇಸು ಸ್ವಾಮಿಯವರು ಅದನ್ನು ನೆರವೇರಿಸ್ಲಿಕ್ಕೆ ಬಂದರೆ ಹೊರತು ಅದನ್ನು ಒಡೆದು ಹಾಕ್ಲಿಕ್ಕಲ್ಲ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೇವೆ. ನೀವು ಕೂಡ ವಿರಾಮದ ನಂತರ ಚರ್ಚೆಯಲ್ಲಿ ನೀವು ಭಾಗವಹಿಸಿ. ವೆಲ್ಕಮ್ ಬ್ಯಾಕ್. ಬನ್ನಿ, ಈ ಅಂತಿಮ ಭಾಗದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಯೇಸು ಸ್ವಾಮಿಯು ಸಮಾಧಾನದ ಒಂದು ಸಂದೇಶಕನಾಗಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ. ಇಲ್ಲಿ ಆತನು ಬರೆಯುವಂಥ ಪತ್ರದಲ್ಲಿ ತಂದೆಯಾದ ದೇವರ ಮತ್ತು ಯೇಸು ಕ್ರಿಸ್ತನ ಆಶೀರ್ವಾದವು ನಿಮ್ಮ ಮೇಲೆ ಇರಲಿ, ಸಮಾಧಾನದ ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಅನ್ನೋ ರೀತಿಯಲ್ಲಿ ಬರೆದಿದ್ದಾನೆ. ಮುಂದುವರಿಸಿ. ಇದು ಬಹಳ ಸ್ಪಷ್ಟವಾದಂಥ ಸಂದೇಶ ಆಗಿದೆ. ಹಳೆ ಒಡಂಬಡಿಕೆಯಲ್ಲಿ ಓದುವಾಗ ನಾವು ಓದ್ತೇವೆ ಯೆಶಾಯ ಪ್ರವಾದನ ಗ್ರಂಥ 9:6 ಸಮಾಧಾನದ ಪ್ರಭು ಅಂತ ಹೇಳ್ತಾರೆ. ಆ ಸಮಾಧಾನದ ಪ್ರಭು ಯಾರು? ಯೇಸು ಸ್ವಾಮಿನೇ ಸಮಾಧಾನ. ಈಸ್ ದ ಪ್ರಿನ್ಸ್ ಆಫ್ ಪೀಸ್ ಅಂತ ಹೇಳ್ತಾರೆ. ಇವತ್ತು ಜನಗಳು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕ್ರೈಸ್ತೀಯ ಧರ್ಮ ಅಂತ ಹೇಳಿದ್ರೆ ಅವರು ಇದೇ ಒಂದು ಬೇರೆಯಾದ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಧರ್ಮ ಅಂತ ಹೇಳಿದ್ರೆ ಇಟ್ಸ್ ಎ ರಿಲಿಜನ್. ವಾಟ್ ಈಸ್ ರಿಲಿಜನ್ ಅಂತ ನಾನು ಕೇಳುವಾಗ ಇಟ್ ಇಸ್ ಓನ್ಲಿ ರಿಲೇಷನ್ಶಿಪ್, ಸಂಬಂಧ ಯಾರ್ಯಾರಿಗಿರಬೇಕು. ಇದು ನಾವು ಓದಲ್ಲ ಮೊದಲೇ ಆರಿಜಾಂಟಲ್ ರಿಲೇಷನ್ ಅಂತ ಹೇಳ್ತ ಸಮತೋಲನವಾಗಿರ್ತಕ್ಕಂಥ ಒಂದು ಗೆರೆ. ಮನುಷ್ಯರಿಗೂ ಸಂಧಾನ ಇರಬೇಕು ಮತ್ತು ದೇವ್ರಿಗೂ ನಮಗೂ ಒಂದು ಸಂಬಂಧ ಇರಬೇಕು. ದೇವ್ರಿಗೂ ನಮಗೂ ನಿಕಟ ಸಂಬಂಧ ಇದೆ, ಆದರೆ ನೆರೆಯವರ ಸಂಗಡ ನಮ್ಗೆ ಸಂಬಂಧ ಇಲ್ಲ. ಅದು ಅರ್ಥರಹಿತವಾಗಿರುತ್ತೆ ಕ್ರೈಸ್ತಿದ್ರೆ. ಅದಕ್ಕೇ ಇವತ್ತು ಯಾಕೆ ಕ್ರೈಸ್ತರನ್ನ ಯಾರು ಅಂಗೀಕರಿಸ್ಕೊಳ್ತೇವೆ ಅಂತೇಳಿದ್ರೆ, ನಾವು ಭಾಳ ಭಕ್ತಿವಂತರಾಗಿದ್ದೇವೆ, ದೇವ್ರಿಗೆ ನಮಗೂ ಒಳ್ಳೆ ಸಂಬಂಧ ಇದೆ, ಒಳ್ಳೆ ಪ್ರಾರ್ಥನೆ ಮಾಡ್ತೀವಿ, ಒಳ್ಳೆ ಪ್ರಸಂಗ ಮಾಡ್ತೀವಿ, ದೇವ್ರ ವಾಕ್ಯ ಓದ್ತೇವೆ. ಆದರೆ ನಮ್ಮ ನೆರೆಯವ್ರ ಸಂಗಡ ಏನಿಲ್ಲ, ಅಷ್ಟಕ್ಕಷ್ಟೇ ಸಂಬಂಧನೇ ಇಲ್ಲ. ಯಾವ ಅಪರಿಚಿತರಾಗಿ ಜೀವಿಸ್ತಾ ಇದ್ದೀವಿ ನಾವು. ಅನ್ಯರಿಗೂ ನಮಗೂ ವ್ಯತ್ಯಾಸನೇ ಇಲ್ಲ. ಅವರು ದ್ವೇಷ ಮಾಡ್ತಾರೆ, ನಾವು ದ್ವೇಷ ಮಾಡ್ತೀವಿ. ಅವರು ಮಾತಾಡಲ್ಲ, ನಾವು ಮಾತಾಡಲ್ಲ. ಆದರೆ ಸ್ವಾಮಿ ಹೇಳ್ತಾನೆ, ನೀವು ನನ್ನನ್ನು ಮಹಿಮೆ ಪಡಿಸ್ಬೇಕಾದ್ರೆ ನೀವು ನನ್ನ ಸಂಗಡ ಹೆಂಗೆ ಸಂಬಂಧ ಇಟ್ಕೊಂಡಿದ್ದೀರೋ ಅದೇ ರೀತಿ ನಿಮ್ಮ ನೆರೆಯವ್ರ ಸಂಗಡ ಏನಾಗಿರಿ, ಒಳ್ಳೆ ಸಂಬಂಧ ಇಟ್ಕೊಳ್ಳಿ. ಈ ಒಳ್ಳೆ ಸಂಬಂಧ ಯಾವಾಗ ಬೆಳೀತದೆ ಅಂತ ಹೇಳಿದ್ರೆ, ಭಾಳ ಪ್ರಾಮುಖ್ಯದ ಅಂಶ ಈ ಸಂಬಂಧ ಬೆಳೀಬೇಕಾದ್ರೆ ಶಾಂತಿ, ಓಂ ಶಾಂತಿ ಅಂತ ಹೇಳ್ತಾರೆ. ಇಬ್ರೇ ಭಾಷೆಯಲ್ಲಿ ಶಾಲ್ಹೋಮ್ ಅಂತ ಹೇಳ್ತಾರೆ. ಈ ಇಸ್ಲಾಮಿಕ್ ಧರ್ಮದವರು ಸಹ ಪ್ರತಿಯೊಬ್ಬರು ನೋಡ್ತಾರೆ ಸಲಾಂ ಅಲೈಕುಮ್ ಅಂತಾರೆ. ಅದರ ಅರ್ಥ ಏನು? ಸಮಾಧಾನ ಇರಲಿ ಅಂತ ಹೇಳ್ತಾರೆ. ಆದರೆ ಸಮಾಧಾನ ಇಲ್ಲಿ ಅರ್ಥರಹಿತವಾಗಿ ಹೇಳ್ತಾರೆ. ಆದರೆ ನಮಗೆ ಅರ್ಥಗರ್ಭಿತವಾದಂಥ ಶಾಂತಿದಾಯಕ ದೇವ್ರು ನಮ್ಮ ಕೂಡ ಇರುವಾಗ ಆತನ ಸಂಗಡ ನಾವು ಸಮಾಧಾನದಲ್ಲಿರ್ತೇವೆ. ನೆರೆಯವ್ರ ಸಂಗಡ ನಾವು ಸಮಾಧಾನದಲ್ಲಿ ಜೀವಿಸ್ಬೇಕೆಂಬುದಾಗಿ ಸ್ವಾಮಿ ಬಯಸ್ತದೆ. ಅದನ್ನು ಭಾಳ ಸ್ಪಷ್ಟವಾಗಿ ಪೌಲ ಬರೀತಾನೆ ಎಫೆಸದವರಿಗೆ ಬರೆದ ಪತ್ರಿಕೆ 2:17 ಓದೋಣ. ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ, ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ನಮಗೂ ಮತ್ತು ದೇವರಿಗೂ ಒಂದು ಏನಿತ್ತು? ಅಡೆತಡೆ ಇತ್ತು, ಅಡಚಣೆ ಆಯಿತು. ಆ ಅಡಚಣೆ ಯಾರು ತೆಗೆದಾಕರು? ಸ್ವಾಮಿ ತೆಗೆದು ದೇವರಿಗೂ ಮತ್ತು ಮನುಷ್ಯರಿಗೆ ಸಂಧಾನ ಮಾಡ್ದ. ದೇವರು ಮನುಷ್ಯನ ತನ್ನ ಸ್ವರೂಪದಲ್ಲಿ ಮಾಡಿದ್ದ. ಆ ಸ್ವರೂಪವನ್ನು ಮನುಷ್ಯರು ಕಳ್ಕೊಂಡ್ಬಿಟ್ರು. ಯಾಕೆ? ಪಾಪದ ದೆಸೆಯಿಂದ. ಆ ಪಾಪದ ಗೋಡೆಯನ್ನು ಸ್ವಾಮಿ ಬಂದು ತೆಗೆದು
ಮತ್ತೆ ದೇವರಿಗೂ ಮತ್ತು ಮನುಷ್ಯರಿಗೂ ಸಮಾಧಾನವನ್ನು ಉಂಟು ಮಾಡಿದ್ದಾನೆ. ಇವತ್ತು ನಮಗೂ ದೇವರಿಗೂ ಸಮಾಧಾನ ಉಂಟಾದ ಮೇಲೆ ನಾವು ಬೇರೆಯವ್ರ ಸಂಗಡ ಸಮಾಧಾನವಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗಲೇ ಯಾರಿಗೆ ಮಹಿಮೆ ಆಗುತ್ತೆ? ದೇವರಿಗೆ ಮಹಿಮೆ ಆಗುತ್ತೆ. ನಾವು ಕ್ರಿಸ್ತನ ಮಕ್ಕಳು ಅಂತೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನು ಭಾಳ ಸ್ಪಷ್ಟವಾಗಿ ಪೌಲ ಈ ಎಫೆಸರ್ ಪತ್ರಿಕೆಯಲ್ಲಿ ವಿವರಿಸ್ತಿದ್ದಾನೆ. ಅದು ಸಮಾಧಾನದ ಪ್ರಭು ಯೇಸು ಕ್ರಿಸ್ತನೇ. ಆ ಯೇಸು ಕ್ರಿಸ್ತನ ಮಕ್ಕಳಾದ ಮೇಲೆ ನಾವು ಸಮಾಧಾನವನ್ನು ಪ್ರೀತಿಸಬೇಕು, ಸಮಾಧಾನವನ್ನು ಅನುಸರಿಸಬೇಕು, ಅದನ್ನು ಇತರಿಗೆ ಕೊಡಬೇಕು. ದೇವರು ಈ ಯೇಸು ಸ್ವಾಮಿಯು ಪರಲೋಕಕ್ಕೆ ಒಯ್ಯಲ್ಪಡುವ ಮುನ್ನ ಸಮಾಧಾನವನ್ನು ನಾನು ಬಿಟ್ಟು ಹೋಗ್ತೇನೆ, ನಾನು ನಿಮಗೆ ಸಮಾಧಾನವನ್ನು ಕೊಟ್ಟು ಹೋಗ್ತೇನೆ. ಅದನ್ನು ಕೊಟ್ಟಾಗ ನಾವು ಅದನ್ನು ಗಳಿಸ್ಕೋಬೇಕು. ಈಗ ಮನುಷ್ಯನು ನೆಮ್ಮದಿ ಇಲ್ಲದೆ ಏನೇನೋ ಮಾಡ್ಕೊಳ್ತಿದ್ದಾನೆ, ಮಾತ್ರೆಗಳು ತಗೊಳ್ತಾನೆ, ಏನೇನೋ ಮಾಡ್ತಾನೆ, ಜಿಮ್ ಗಿಮ್ ಹೋಗ್ತಾನೆ, ಎಲ್ಲವೂ ಸಮಾಧಾನ ಇಲ್ಲದೇ ಇರತಕ್ಕಂಥ ಕಾರಣ. ಯೇಸು ಸ್ವಾಮಿಯನ್ನು ಅವರು ಅರಿತುಕೊಂಡ್ರೆ ಖಂಡಿತವಾಗಲೂ ಸಮಾಧಾನ ಬರುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ. ಮುಂದೆ ಹೋಗೋಣ. ನಾವು ಗುರುವಾರದ ಪಾಠಕ್ಕೆ ಬರುವುದಾದರೆ ನಮ್ಮ ಸಭೆಯು ಒಂದು ಪವಿತ್ರವಾಗಿರ್ತಕ್ಕಂಥ ದೇವಾಲಯ, ಹೇಳಿ ವಿವರಿಸಿ. ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 2:19-22 ಈ ಒಂದು ಅಂಶವನ್ನು ತಿಳಿಯಪಡಿಸ್ತಾನೆ. ವಿಶೇಷವಾಗಿ ನಾನು 22 ಓದಲು ಬಯಸ್ತೇನೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗಿರುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಇಲ್ಲಿ ಪೌಲನು ಏನು ತಿಳಿಸ್ತಿದ್ದಾನಪ್ಪ ಅಂತಂದರೆ, ನಿಮ್ಮ ದೇಹ ದೇವರಿಗೆ ಗರ್ಭಗುಡಿ, ದೇವರಿಗೆ ಆಲಯ ಎಂಬುದಾಗಿ ಮಾತನಾಡ್ತಾನೆ. ಇದೇ ವಿಚಾರವನ್ನು 1 ಕೊರಿಂಥ ನಾವು ನೋಡೋದಾದರೆ 3:16, 6:19 ಈ ಎಲ್ಲ ವಾಕ್ಯಗಳಲ್ಲೂ ಕೂಡ ಪೌಲನು ಇದನ್ನೇ ತಿಳಿಸ್ತಾನೆ. ನೋಡಿ, ನಾನು ಓದ್ತಿದ್ದೇನೆ 3:16 ಓದ್ತಿದ್ದೇನೆ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಸಂಗಡ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಇಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ, ಯಾರಾದರೂ ಸರಿ ದೇವರ ಆಲಯವನ್ನು ಕೆಡವಿದರೆ, ಹಾಳು ಮಾಡಿದರೆ, ಆ ವ್ಯಕ್ತಿ ಹಾಳಾಗ್ತಾನೆ ಎಂಬುದನ್ನು ಪೌಲನು ತಿಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, 6:19 ಅದನ್ನೇ ತಿಳಿಸ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಇಲ್ಲಿ ಪೌಲನ್ ಹೇಳ್ತಿದ್ದಾನೆ, ಇದು ನಿಮ್ಮ ಸೊತ್ತಲ್ಲ, ದೇವರು ನಿಮ್ಗೆ ಅನುಗ್ರಹಿಸಿದಂತಹ ದೇಹವಿದು. ಆದ್ದರಿಂದ ಆತನನ್ನು ಸನ್ಮಾನಿಸಬೇಕು, ಆತನನ್ನು ನೀವು ಕೊಂಡಾಡಬೇಕು, ಆತನನ್ನು ನೀವು ಗೌರವಿಸಬೇಕು ನಿಮ್ಮ ದೇಹದ ಮುಖಾಂತರ ಎಂಬುದಾಗಿ ಇಲ್ಲಿ ಪೌಲನ್ ಹೇಳ್ತಿದ್ದಾನೆ. ಅನೇಕರು ವ್ಯಸನಗಳಿಗೆ ಒಳಗಾಗಿ ತಿನ್ನುವುದರ ಮುಖಾಂತರ, ಕುಡಿಯುವುದರ ಮುಖಾಂತರ ಈ ಆಲಯವನ್ನು, ದೇವರ ಒಂದು ಮಂದಿರವನ್ನು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಹಾಳು ಮಾಡ್ತಾ ಇದ್ದಾರೆ. ಆದರೆ ದೇವರು ಇದನ್ನು ಖಂಡಿತವಾಗಲೂ ಸಹಿಸೋನಲ್ಲ, ದೇವರು ಖಂಡಿತವಾಗಲೂ ಇದನ್ನು ಸಹಿಸು ಸುಮ್ಮನೆ ಇರೋನಲ್ಲ ಎಂಬುದನ್ನು ಪೌಲನ್ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಆದ್ದರಿಂದ ಈ ಒಂದು ದೇಹವನ್ನು ನಾವು ಅಚ್ಚುಕಟ್ಟಾಗಿ ದೇವರಿಗೆ ಸಮರ್ಪಕವಾಗುವಂಥದ್ದನ್ನೇ ನಾವು ತಿಂದು ಕುಡಿಯಬೇಕು. ಆಗ ತಾನೇ ದೇವರು ನಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಶಿಲುಬೆ ಮತ್ತು ಸಭೆ ಎಂಬತಕ್ಕಂಥದ್ದು ಒಂದೇ ಸಾಲಲ್ಲಿದೆ. ನಾವು ಅನ್ಯರು, ಅವರು ಬೇರೆ, ಇವರು ಬೇರೆ ಎಂಬತಕ್ಕಂಥದ್ದೇ ಇಲ್ಲ. ಕ್ರಿಸ್ತನಿಂದ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ಯೇಸು ಸ್ವಾಮಿಯ ರಕ್ತವು ನಮ್ಮೆಲ್ಲರನ್ನ ಒಂದೇ ಮಾಡಿದೆ. ನಿಮ್ಮಲ್ಲಿ ಆ ಒಂದು ಭಿನ್ನ ಅಭಿಪ್ರಾಯಗಳನ್ನು ತೆರೆದು ಬಿಸಾಡಿ ಇದನ್ನು ದೇವರು ನಮಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಶಿಲುಬೆಯ ಮೇಲೆ ಏರಿಸ್ತಾ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.